कावेरी नदी नीरु हंचिकेयल्ली आद तारतम्य विरोधिसि करवेयिंद तीव्र प्रतिभटने तमिळुनाडिगे कावेरी नीरु हरिसुवदन्नु विरोधिसि इंदु बागलकोटेयल्ली एच शिवरामेगौडर कर्नाटक रक्षणा वेदिकेय नूरारु कार्यकर्तरु नगरदल्ली तीव्र प्रतिभटने नडेसिदरु। भूतदहन माडुव मूलक कर्नाटक बंद करेगे बेंबलिसि केंद्र सरकारक्के ओत्तायपडिसि करवे राज्य वक्तार बीएंपाटील मातनाडिदरु। कर्नाटकदल्लिये कुडियलु हागू रैतर बेसायक्के नीरिल्ल, ಇನ್ನು ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಕ್ರಮ ಸರಿಯಾದುದಲ್ಲ. ರಾಜ್ಯದ ಬಹುತೇಕ ಜಲಾಶಯಗಳಲ್ಲಿ ನೀರಿನ ಬರ ಇದ್ದರೂ ಸುಪ್ರೀಂಕೋರ್ಟ್ನಲ್ಲಿ ಸಮರ್ಪಕ ವಾದ ಮಂಡಿಸಲು ರಾಜ್ಯ ಸರಕಾರ ಸಂಪೂರ್ಣ ವಿಫಲವಾಗಿದೆ. ಇನ್ನು ತಮಿಳುನಾಡು ಸರ್ಕಾರ ಪದೇ ಪದೇ ಕಾವೇರಿ ವಿಷಯದಲ್ಲಿ ತಕರಾರು ಮಾಡುತ್ತಲೇ ಬಂದಿದೆ. ಕೇಂದ್ರ ಸರಕಾರ ಈ ಸಮಸ್ಯೆಗೆ ಮುಂದಾಗದ ಪರಿಣಾಮ ಕರ್ನಾಟಕ ರಾಜ್ಯಕ್ಕೆ ಅತೀವ ಅನ್ಯಾಯವಾಗುತ್ತಿದೆ. ಸರ್ವೋಚ್ಚ ನ್ಯಾಯಾಲಯ ಪ್ರಾಧಿಕಾರದ ಆದೇಶ ಪಾಲಿಸಲು ಹೇಳಿದೆ. ಕಾವೇರಿ ನದಿ ನೀರಿನ ಹಂಚಿಕೆಯಲ್ಲಿ ತಮಿಳುನಾಡಿನ ಪರವಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಸರ್ವೋಚ್ಚ ನ್ಯಾಯಾಲಯವು ಸೆಪ್ಟೆಂಬರ್ 28 ರಿಂದ ಅಕ್ಟೋಬರ್ 15 ರವರೆಗೆ ಪ್ರತಿನಿತ್ಯ 3000 ಕ್ಯೂಸೆಕ್ ನೀರನ್ನು ಹರಿಸಲು ನಿರ್ದೇಶಿಸಿರುವುದರಿಂದ ಕರ್ನಾಟಕ ನೇಗಿಲ ಯೋಗಿಗೆ ಮರಣ ಶಾಸನ ಬರೆದ ಹಾಗೆ ಆಗಿದೆ. ಮಳೆಯ ಅಭಾವದಿಂದ ಕಾವೇರಿ ನದಿಯ 4 ಜಲಾಶಯಗಳಲ್ಲಿ ನೀರಿನ ಒಳಹರಿವು ಕಡಿಮೆಯಾಗಿದೆ. 3000 ಕ್ಯೂಸೆಕ್ ನೀರನ್ನು ಹರಿಸಿದರೆ ನಮ್ಮ ರಾಜ್ಯದ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಬಹುದೊಡ್ಡ ಗಂಡಾಂತರವಾಗಲಿದೆ. ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಗೆ ಕರ್ನಾಟಕ ಮತ್ತು ತಮಿಳುನಾಡಿನ ತಜ್ಞರನ್ನು ಹೊರತುಪಡಿಸಿ ಬೇರೆ ರಾಜ್ಯದ ನೀರಾವರಿ ತಜ್ಞರನ್ನು ನೇಮಿಸಬೇಕು. ಆದರೆ ತಮಿಳುನಾಡಿನ ಸರಕಾರ ಸೌಹಾರ್ದತೆಯ ಮಾತುಕತೆಗೆ ಒಪ್ಪುತ್ತಿಲ್ಲ. ಪದೇ ಪದೇ ತಮಿಳುನಾಡಿನ ಸರಕಾರ ಕಾನೂನು ಸಂಘರ್ಷದ ಹಾದಿ ಹಿಡಿಯುತ್ತದೆ. ಇದನ್ನು ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶಿಸಿ ತಮಿಳುನಾಡಿನ ಸರ್ಕಾರಕ್ಕೆ ಬುದ್ಧಿವಾದ ಹೇಳಬೇಕು. ಕಾವೇರಿ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ರಾಜ್ಯದ ಸಂಸದರು, ಶಾಸಕರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರಕಾರದ ವೈಫಲ್ಯ ಎದ್ದು ಕಾಣುತ್ತಿದೆ. ಇನ್ನು ಈ ವೈಫಲ್ಯವನ್ನು ಸಹಿಸಲು ಸಮಸ್ತ 7 ಕೋಟಿ ಕನ್ನಡಿಗರಿಂದ ಸಾಧ್ಯವಿಲ್ಲ. ಕೂಡಲೇ ಕಾವೇರಿ ನೀರು ತಮಿಳುನಾಡಿಗೆ ನಿಲ್ಲಿಸಬೇಕು ಮತ್ತು ಕೇಂದ್ರ ಸರ್ಕಾರ ಕಾವೇರಿಯ ವಿಚಾರವಾಗಿ ಮಧ್ಯೆ ಪ್ರವೇಶಿಸಿ ಪ್ರಧಾನ ಮಂತ್ರಿಗಳು ವಿವಾದಕ್ಕೆ ಅಂತಿಮ ರೇಖೆ ಎಳೆಯಬೇಕು ಎಂದು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ವಕ್ತಾರ ಬಿಎಂಪಾಟೀಲ ಉಭಯ ಸರ್ಕಾರಗಳನ್ನು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಚೇತನ ದೊಡಮನಿ, ಪ್ರಶಾಂತ ಬಾವಿಕಟ್ಟಿ, ನವೀನ ಕಪಾಲಿ, ಶಂಕರ ಮುತ್ತಲಗೇರಿ, ಸಂಗಮೇಶ ದುಬಲಗುಂಡಿ, ಪರಶುರಾಮ ಮುತ್ತಲಗೇರಿ, ಶರಣು ಗಾಣಿಗೇರ, ರಫೀಕ್ ನದಿಮುಲ್ಲಾ, ಭಿಕ್ಷಾವತಿ ಮಠ, ಅನಿಲ ಹಿರೇಮ್ಕ, ರವಿ ಅಂಬಿಗೇರ, ತಿಮ್ಮಣ್ಣ ಕುರುಬರ ಸೇರಿದಂತೆ 100 ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಪ್ರವೀಣ್ ಹಡಪದ, KTTV ಕನ್ನಡ, ಬಾಗಲಕೋಟೆ.